ಧ್ರುವ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಕಣೋ. ಹೇಳಿಮ್ಮ. ನಾಳೆ ಹಾಸ್ಪಿಟಲ್ಲು ಪೇಷಂಟ್ಸ್ ಅಂತ ಯಾವ ಅಪಾಯಿಂಟ್ಮೆಂಟ್ಸ್ ಇಟ್ಕೋಬೇಡ. ಯಾಕಮ್ಮ? ಯಾಕೆಂದ್ರೆ ನಾಳೆ ನಿನ್ನ ಎಂಗೇಜ್ಮೆಂಟ್. ಧ್ರುವ ಹೇಳಿದ ಅರ್ಥ ಆಯ್ತಲ್ವಾ? ನಾಳೆ ನಿನ್ನ ಎಂಗೇಜ್ಮೆಂಟ್ಗೆ ಹಾಲು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀನಿ. ಶಿಲ್ಪನ್ ಜೊತೆ ನಾಳೆ ನಿನ್ನ ಎಂಗೇಜ್ಮೆಂಟ್ ನೋಡು. ಆಗಿದ್ದೆಲ್ಲ ಮರ್ತು ಹೋಗು. ನಾಳೆ ಎಂಗೇಜ್ಮೆಂಟ್ಗೆ ಖುಷಿ ಖುಷಿಯಾಗಿ ರೆಡಿಯಾಗು. ನಾಳೆಯಿಂದ ಹೊಸ ಜೀವನ ಶುರು ಮಾಡು. ಆಲ್ ದಿ ಬೆಸ್ಟ್ ಧ್ರುವ. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲಮ್ಮ. ಲಕ್ಷ್ಮಿ ಅವರೇ, ನಾಳೆ ನಮ್ಮಮ್ಮ ನನ್ನ ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದಾರೆ. ನನಗೇನು ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲದಕ್ಕೂ ನೀವೇ ಕಾರಣ. ನನ್ ಏನು ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ನೀವು ತುಂಬಾ ಮಿತಿ ಮೀರಿ ಹೋಗ್ಬಿಟ್ರಿ. ನಿಮ್ಗೆ ಯಾಕೆ ಮೈಸರಿ ಇಲ್ಲ, ನಿಮ್ಗೆ ಇತ್ತೀಚೆಗೆ ಯಾಕೆ ತಲೆ ಸುತ್ತ ಇದೆ ಅಂತ ನನಗೆ ಗೊತ್ತು. ಶಾರ್ವರಿ ಹೇಳಿದಾಗೆ ನಿಮ್ಮ ಮತ್ತೆ ಅಕ್ಕನ ಮಧ್ಯೆ ಏನೋ ಇದೆ, ಏನೋ ಇದೆ. ಹೊತ್ತಾಯ್ತು, ಮಲಗ್ಲಿಲ್ವೇನೋ? ನಿದ್ದೆ ಬರ್ಲಿಲ್ಲ. ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ನನಗೆ ಗೊತ್ತು ಧ್ರುವ. ಧ್ರುವ, ನೀನೀಗ ಸಂದಿಗ್ಧ ಪರಿಸ್ಥಿತಿಲಿ ಇದ್ಯಾ ಕಣೋ? ಏನ್ ನಡೀತಿದೆ, ಏನ್ ಮಾಡಬೇಕು, ಏನ್ ಡಿಸಿಷನ್ ತಗೋಬೇಕು ಅನ್ನೋದೇ ನಿನ್ ಕನ್ಫ್ಯೂಷನ್. ಹೌದಾ? ನೋಡು ಧ್ರುವ, ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಏನು ಮಾಡಲ್ಲ ಕಣೋ. ಎಲ್ಲ ಅವರು ಒಳ್ಳೇದಕ್ಕೋಸ್ಕರನೇ ಮಾಡೋದು. ತಂದೆ ತಾಯಿ ಮಾತು ಕೇಳದೆ ಇದ್ದಾಗ ಹೀಗೆಲ್ಲ ಆಗತ್ತೆ. ಧ್ರುವ, ಚಿಕ್ಕವನಿಂದ
ನಿನಗೇನೇನು ಮಾಡಬೇಕೋ ಎಲ್ಲ ದಿ ಬೆಸ್ಟ್ ಅಂತಲೇ ನೋಡಿ ನೋಡಿ ಮಾಡಿದ್ದೀನಿ ಕಣೋ. ನೀನು ಓದಬೇಕಾಗಿರೋ ಸ್ಕೂಲು, ನೀನು ಹಾಕ್ಕೊಳ್ಳೋ ಬಟ್ಟೆ, ನೀನು ಓಡಾಡೋ ಕಾರಿಂದ ಹಿಡಿದು ಎಲ್ಲ ನಿನಗೆ ಸೂಟ್ ಆಗೋ ಥರ ನಿನಗೆ ಬೆಸ್ಟ್ ಅಂತಲೇ ಮಾಡಿದ್ದೀನಿ. ಆದರೆ ನಿನ್ನ ಲೈಫ್ ಪಾರ್ಟ್ನರ್ ಮಾತ್ರ ನನ್ನ ಚಾಯ್ಸ್ ಆಗಲಿಲ್ಲ ಅಷ್ಟೇ. ಅದಕ್ಕೆ ಇವತ್ತು ನಿನ್ನ ಲೈಫ್ ಪಾರ್ಟ್ನರ್ ಜೊತೆ ನೀನು ಫೇಲ್ ಆಗಿದ್ಯಾ ಧ್ರುವ. ನೋಡು, ನಿನ್ನ ಲೈಫ್ ಪಾರ್ಟ್ನರ್ ಸೆಲೆಕ್ಷನ್ನ ನನಗೆ ಬಿಟ್ಬಿಡು. ನಿನ್ನ ಜೀವನ ಸರಿ ಹೋಗಬೇಕು, ಅದರ ಜವಾಬ್ದಾರಿ ನಂದು ಧ್ರುವ. ಅದಕ್ಕೋಸ್ಕರನೇ ನಿನಗೆ ಇನ್ನೊಂದು ಮದುವೆನ ಶಿಲ್ಪಾ ಜೊತೆ ಅರೇಂಜ್ ಮಾಡಿರೋದು. ನೋಡು, ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ಗಿಲ್ಟ್ ಫೀಲಿಂಗ್ ಇಟ್ಕೋಬೇಡ, ಯಾಕೆಂದ್ರೆ ನಿನ್ನ ಕಡೆಯಿಂದ ಯಾವ ತಪ್ಪು ಆಗ್ತಿಲ್ಲ. ನಾವ್ ಯು ಆರ್ ಫ್ರೀ ಟು ಗೆಟ್ ಮ್ಯಾರಿಡ್. ಇನ್ನು ಎಷ್ಟು ದಿನ ಅಂತ ಇವಳ ಜೊತೆನೆ ಹೆಣಗಾಡ್ತೀಯ? ನಿಮ್ಮಿಷ್ಟಮ್ಮ. ನಿಮ್ಮನ್ನೇ ಕೇಳಿದ್ದು ಕೆಳಗೆ ವಾಕ್ ಹೋಗಿದ್ದೆ. ನಿದ್ದೆ ಬರ್ತಿಲ್ವಾ? ಬರ್ತಾ ಇಲ್ಲ. ಎಲ್ಲ ನನ್ನ ಹಣೆ ಬರ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಡಾಕ್ಟ್ರೆ? ನೀವ್ ಯಾವಾಗ ಹಣೆ ಬರ ಅಂತೆಲ್ಲ ನಂಬಕ್ ಹೋದ್ರೆ? ಇತ್ತೀಚೆಗೆ ಅದನ್ನೆಲ್ಲ ನಂಬುವಂತ ಪರಿಸ್ಥಿತಿ ಬಂದಿದೆ. ಅಂಥದ್ದೇನಾಯ್ತು? ಅದೆಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ. ಗೊತ್ತಾಗೋಕ್ಕೆ ನೀವೇನು ಹೇಳ್ತಿಲ್ವಲ್ಲ, ಎಲ್ಲ ಮನ್ಸೆಲ್ಲ ಇಟ್ಕೋತಿದ್ದೀರಾ. ನಿಮ್ ಮನ್ಸಲ್ಲಿರೋದು ನನಗೆ ಹೇಗ್ ಗೊತ್ತಾಗುತ್ತೆ? ನಮ್ಮಿಬ್ರು ಮಧ್ಯ ದೊಡ್ಡ ಬೆರಕೆ ಸೃಷ್ಟಿ ಆದಂಗಿದೆ. ನಮ್ ಮಧ್ಯೆ ಮಾತಿಲ್ಲ, ಕತೆ ಇಲ್ಲ. ನಾನೇನೋ ಮಾಡಬಾರದ್ ಮಾಡಿದ್ದೀನಿ ಅನ್ನೋ ಹಾಗೆ ನನ್ನನ್ನ ದೂರ ಇಡ್ತಿದ್ದೀರ. ಇಷ್ಟು ದಿನ ಅತ್ತೆ ಒಬ್ರು ನನ್ನ ವಿರುದ್ಧ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಈಗ ನೀವು ಅವ್ರ ಜೊತೆ ಸೇರ್ತಿದ್ದೀರಾ. ಏನ್ ನಡೆಸ್ತಿರೋ ನಡೆಸಿ. ನಡೆಸ್ತಾ ಇರೋದು ನೀವು, ನಾನಲ್ಲ. ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ವಲ್ಲ. ಅದನ್ನ ಯಾಕೆ ಅಂತ ಕೇಳ್ತಿರೋದು? ನಾನೇನ್ ತಪ್ಪು ಮಾಡಿದ್ದೀನಿ ಡಾಕ್ಟ್ರೆ? ತಪ್ಪು ಮಾಡಿರೋರ್ಗೆ ತಾವು ಏನ್ ತಪ್ಪು ಮಾಡಿದೀವಿ ಅಂತ ಗೊತ್ತಿರುತ್ತೆ. ನೀವೇನ್ ತಪ್ಪು ಮಾಡಿದಿರಿ ಅಂತ ನಿಮ್ಮ ನೀವೇ ಕೇಳ್ಕೊಳ್ಳಿ. ನನ್ನ ನಾನು ಸಾವಿರ ಸಲ ಕೇಳ್ಕೊಂಡಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಹ್ಮ್, ತಪ್ಪು ಮಾಡಿರೋರು ಯಾರು? ನಾವೇ ತಪ್ಪು ಮಾಡಿದೀವಿ ಅಂತ ಒಪ್ಕೊಳ್ಳೋದಿಲ್ಲ. ಏನ್ ಮಾತಾಡ್ತಿದ್ದೀರಾ ಡಾಕ್ಟ್ರೆ? ನಿಮ್ಗೇನ್ ಅಸಮಾಧಾನ ಇದೆಯೋ ನೇರವಾಗಿ ಹೇಳಿ, ನನ್ಗೇನು ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗಿದ್ದಿದ್ರೆ ಇಷ್ಟೆಲ್ಲ ಅನರ್ಥ ಆಗ್ತಾ ಇರ್ಲಿಲ್ಲ. ಫೂಲ್ ನಾನು, ನಿಮ್ಮನ್ನ ನಂಬಿ ನಾನ್ ಮೋಸ ಹೋದೆ. ಡಾಕ್ಟ್ರೆ ಮಾತಾಡ್ಬೇಡಿ.
ದೇವ್ರೆ ಇದ್ ಯಾವತ್ತೂ ನಮ್ಮಿಬ್ರನ್ನ ಬೇರೆ ಮಾಡ್ಬೇಡಪ್ಪ. ದೇವ್ರೆ ನಾನು ಎಲ್ಲೇ ಹೋದ್ರೂ ನನ್ನ ಅಮ್ಮ ನನ್ನ ಜೊತೆನೇ ಇರಬೇಕು. ನನ್ನ ವರ್ಷ ಅಕ್ಕನ ಆಸೆ ಎಲ್ಲ ಈಡೇರಿಸು ದೇವ್ರೆ. ಕಾಲ ಬದಲಾಯಿತು, ಆದ್ರೆ ಬದಲಾಗದೇ ಇರೋದು ಈ ಅಕ್ಕ ತಂಗಿಯರ ಬಾಂಧವ್ಯ. ಅಮೃತ ವರ್ಷಿಣಿ ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ. ಮುದ್ದು ಲಕ್ಷ್ಮಿ. ಮುದ್ದು ಲಕ್ಷ್ಮಿ. ಎಂಗೇಜ್ಮೆಂಟ್ ಪ್ರಿಪರೇಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ನಾಳೆ ಡೈರೆಕ್ಟ್ ಆಗಿ ನಿಮ್ಮನ್ನ ಪಾರ್ಟಿ ಹಾಲಲ್ಲೇ ಮೀಟ್ ಮಾಡ್ತೀನಿ, ಬೇಗ ಬಂದ್ಬಿಡಿ. ಸರಿ ಆಯ್ತು. ಆದ್ರೆ ನಿಮ್ ಸೊಸೆ ಕಡೆಯಿಂದ ಏನು ಪ್ರಾಬ್ಲಮ್ ಬರಲ್ವಾ? ಯಾರು ಲಕ್ಷ್ಮೀನ? ಚಾನ್ಸೇ ಇಲ್ಲ. ಅವಳ ಕಡೆಯಿಂದ ಯಾವ ರೀತಿ ತೊಂದರೆ ಆಗೋದಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಅಲ್ಲ, ಅವಳ ಹತ್ರ ಕೂಡ ಪರ್ಮಿಷನ್ ತಗೊಂಡಿದ್ದೀರಾ? ಯಾಕಂದ್ರೆ ಹೋದ ಸರಿ ಪಾರ್ಟಿಯಲ್ಲಿ ನನ್ನ ಮಗಳನ್ನ ನಿಮ್ ಸೊಸೆ ಅಂತ ಅನೌನ್ಸ್ ಮಾಡುವಾಗ ತುಂಬಾ ದೊಡ್ಡ ಗಲಾಟನೆ ಆಗಿತ್ತು, ನೆನಪಿದೆ ಅಲ್ವಾ? ಹಾ ಹಾ, ನೆನಪಿದೆ ಸಿಂಧು. ಅವತ್ತು ಅದೇ ಮೊದಲನೇ ಸತಿ ಅವಳಿಗೆ ಆ ವಿಷಯ ಗೊತ್ತಾಗಿದ್ದು, ಸೊ ಹಾಗೆ ರಿಯಾಕ್ಟ್ ಮಾಡಲ್ಲಷ್ಟೇ. ಅಲ್ಲ, ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ, ತೊಂದರೆ ಆಗಬಾರ್ದು ಅದಕ್ಕೆ. ನನ್ನ ಮುಂದೆ ನಿಲ್ಲೋದಿಕ್ಕೆ ಅವಳಿಗೆ ಶಕ್ತಿ ಇಲ್ಲ. ಈಗೇನು, ನಾಳೆ ಎಂಗೇಜ್ಮೆಂಟ್ ನಡೆಯೋ ಟೈಮ್ನಲ್ಲಿ ಅವಳು ಅಲ್ಲಿರಬಾರ್ದು ಅಷ್ಟೇ ಅಲ್ವಾ? ಹಾಗಲ್ಲ, ಏನು ಪ್ರಾಬ್ಲಮ್ ಬರಬಾರ್ದು ಅಷ್ಟೇ. ಅದೆಲ್ಲ ಏನೂ ಆಗಲ್ಲ ಸಿಂಧು. ನೀವು ಡೈರೆಕ್ಟ್ ಆಗಿ ಹಾಲಿಗೆ ಬಂದ್ಬಿಡಿ, ನಾವು ಫ್ಯಾಮಿಲಿ ಸಮೇತ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ. ಓಕೆ? ಆಯ್ತು. ನೀವ್ ನನಗೇನು ಹೇಳ್ಬೇಡಿ. ಆಗ್ಲಿ ಸಿಂಧು, ನಾನು ಮತ್ತೆ ಕಾಲ್ ಮಾಡ್ತೀನಿ, ಬಾಯ್. ಏನ್ ನಡೀತಿದೆ ಇಲ್ಲಿ? ಏನ್ ನಡೀತಿದೆ ಅಂದೆ ಲಕ್ಷ್ಮಿ? ಏನಿದೆಲ್ಲ? ನನ್ನ ಮಗನ ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ವಾ ನೀನು? ಅಲ್ಲ, ಈ ರೀತಿ ಅವನ್ ತಲೆ ತಿಂದ್ರೆ ನನ್ನ ಮಗ ಏನಾಗ್ಬೇಕು? ಅವರು ನೋಡು ಲಕ್ಷ್ಮಿ, ಈಗ್ಲೇ ನನ್ನ ಮಗ ಅನುಭವಿಸ್ತಿರೋದು ಸಾಕಾಗಿದೆ. ಇನ್ನೂ ಯಾಕೆ ಅವನ್ ನೆಮ್ಮದಿನ ಹಾಳು ಮಾಡ್ತಾ ಇದೀಯಾ? ಇಲ್ಲ ಅತ್ತೆ, ಅದು ಸಾಕ್, ನಿಲ್ಸು. ಇವತ್ತಿನವರೆಗೆ ನನ್ನ ಮಗ ಹೀಗಿದ್ದಿದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅವನು ಪ್ರತಿಯೊಂದಕ್ಕೂ ನಿನ್ನ ಪರ ವಹಿಸ್ಕೊಂಡು ಬಂದ. ತಾಯಿನೇ ಎದುರು ಹಾಕೊಂಡು ನಿನ್ನ ಮದುವೆ ಮಾಡಿಕೊಂಡು ಈ ಮನೆ ಒಳಗೆ ಕರ್ಕೊಂಡು ಬಂದ. ಈಗ ನಿನ್ನನ್ನೇ ಬೇಡ ಅನ್ನೋ ಲೆವೆಲ್ಗೆ ಬಂದಿದ್ದಾನೆ ಅಂತಂದ್ರೆ ನಿನ್ನಿಂದ ಅವನಿಗೆ ಎಷ್ಟು ಬೇಜಾರಾಗಿರ್ಬೇಕು ಅಂತ ಯೋಚನೆ ಮಾಡಿ ನೋಡು. ಇಲ್ಲ ಅತ್ತೆ, ನನ್ ಯಾವ ಜಗಳನ್ನು ಆಡ್ತಿರ್ಲಿಲ್ಲ, ನನ್ ನಡುವೆ ಏನ್ ತೊಂದ್ರೇನು ಇಲ್ಲ, ಚೆನ್ನಾಗೇ ಇದ್ದೀವಿ. ಬೇಕಾದ್ರೆ ಕೇಳ್ ನೋಡಿ. ಕೇಳೋದು ಬೇರೆ, ಕಣ್ಣಾರೆ ಎಲ್ಲ ನೋಡ್ತಾ ಇದ್ದೀನಲ್ಲ. ನೋಡು ಲಕ್ಷ್ಮಿ, ಇದೆಲ್ಲ ಸರಿ ಬರೋದಿಲ್ಲ. ಅಲ್ಲ, ಇದೆಲ್ಲ ಸಂಸಾರ ಮಾಡೋ ಲಕ್ಷಣನ? ನನಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ, ನನಗಿದೆಲ್ಲ ಇಷ್ಟನೂ ಆಗಲ್ಲ. ಕ್ಷಮಿಸಿ ಅತ್ತೆ. ನಿನ್ನ ಕ್ಷಮೆನೆ ಕಟ್ಕೊಂಡು ನಾನೇನೆ ಮಾಡ್ಬೇಕು? ಈಗ ನನ್ನ ಮಗನಿಗೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಅರ್ಥ ಮಾಡ್ಕೋತೀಯ ಅನ್ಕೋತೀನಿ. ನೋಡು, ನನ್ನ ಮನೆಯಲ್ಲಿ ಜಗಳಗಳಾಗೋದು ನನಗಿಷ್ಟ ಆಗಲ್ಲ. ನನ್ನ ಮನೆ ಆಗ್ಲಿ, ನನ್ನ ಮನೆಯವ್ರಿಗಾಗ್ಲಿ ಶಾಂತಿ ನೆಮ್ಮದಿ ಬೇಕು. ನನ್ನ ಮಗನಿಗೆ ಇಷ್ಟ ಆಗದೆ ಇರೋರು ಈ ಮನೆಯಲ್ಲಿ ಇರೋ ಅಗತ್ಯ ಇಲ್ಲ. ನೋಡು, ನನ್ನ ಮಾತು ಕೇಳು. ಸ್ವಲ್ಪ ದಿನದ ಮಟ್ಟಿಗೆ ನೀನು ನಿನ್ನ ತವ್ರ ಮನೆಯಲ್ಲಿರು,
ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ನೋಡು, ನಾನು ಇದನ್ನೆಲ್ಲ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಜಗಳ ಮಾಡಿಕೊಂಡು ನಿನ್ನ ಮನಸ್ಸಿನ ನೆಮ್ಮದಿನೂ ಹಾಳು ಮಾಡಿಕೊಂಡು ನನ್ನ ಮಗನ ನೆಮ್ಮದಿನೂ ಹಾಳು ಮಾಡಬೇಡ. ನಿನಗೂ ಒಂದು ಚೇಂಜ್ ಬೇಕಾಗಿರುತ್ತೆ, ನನ್ನ ಮಗನಿಗಂತೂ ಖಂಡಿತವಾಗ್ಲೂ ಚೇಂಜ್ ಬೇಕು. ಅದಕ್ಕೆ ಸ್ವಲ್ಪ ದಿನ ನೀನು ನಿಮ್ಮ ಮನೇಲಿ ಇದ್ಬಿಟ್ವಾ, ಆಮೇಲೆ ಬೇಕಾದ್ರೆ ಮಿಕ್ಕಿದ ವಿಷಯಗಳನ್ನ ನೋಡ್ಕೊಳ್ಳೋಣ. ಮೊದಲು ಇಲ್ಲಿಂದ ಹೊರಡು ಒಂದೆ. ಸರಿ ಅತ್ತೆ, ನಾನು ಹೊರಡ್ತೀನಿ. ಹೊರಡು ಅಂತ ಡಾಕ್ಟ್ರು ಒಂದ್ ಮಾತು ಹೇಳಿ ಹೊರಟೋಗ್ತೀನಿ. ಅಂದ್ರೆ ನನ್ನ ಮಗ ಹೋಗ್ಬೇಡ ಅಂತಾನೆ ಅಂತಾನ? ನೋಡು, ನೀನ್ ಹೋಗೋದನ್ನ ನಾನ್ ತಡೆಯಲ್ಲ. ನಮ್ ಮನೆಯವರು ತಡೆಯಲ್ಲ, ನನ್ನ ಮಗನೂ ತಡೆಯೋದಿಲ್ಲ. ನೀನಿನ್ ಹೊರಡಬಹುದು. ನನ್ನ ಮಗ ಇಲ್ಲೇ ಇರು ಅಂತಾನು ಹೇಳ್ತಿಲ್ಲ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ನೀನ್ ಇಲ್ಲಿರೋದು ಅವನಿಗೆ ಇಷ್ಟ ಇಲ್ಲ ಅಂತ. ನನಗೆ ನಮ್ಮ ಮನೆ ಅವ್ರಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಬೇಕು. ಹೊರಡ್ತೀಯ ಇಲ್ಲಿಂದ? ಲಕ್ಷ್ಮಿ, ನೋಡ್ತಾ ನಿಂತಿದ್ಯಾ? ಹೊರಡು ಒಂದೇ. ಅಲ್ಲೆಲ್ಲಿಗೆ ಹೋಗ್ತಾ ಇದ್ಯಾ? ಮಾಮಂಗ್ ಹೇಳ್ಬಿಟ್ಟು ಹೋಗ್ತೀನಿ. ಆದ್ರೆ ಅವಶ್ಯಕತೆ ಇಲ್ಲ, ಹೊರಡು. ನಮ್ಮ ಮನೆ ಅವ್ರಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಬೇಕು. ಹೊರಡ್ತೀಯ ಇಲ್ಲಿಂದ? ಒಂದು ಹೋಗಿದೆ ಬೆಂದು ಯಾವ ಹೂವು ಯಾರ ಮುಡಿಗೆ ಸೇರಬೇಕು ಎಂದು ಹೇಗೆ ಬರೆದಿಯ ಮೊದಲೇ ಹೀಗೆ ಮನುಜರರಿಯದ ಬಗೆ ಆಡಿಸುವ ದೇವರಾಟ ಯಾರು ಬಲ್ಲರು? ಹೇ ಲಾಟಿಯ ಬೀಸೋ ಪರಿ ತಿಳಿಯಲಾರರು? ಯುಗವಿದು ನಡೆದಿ ಹುದಿದು ಬದಲಾಗದಿದು ಕೇಳೋ ಜಗ
ಮಧು ಯಾಕ ಮಾಡ್ತಿದೀಯ ಮಧು ಏನಾಯ್ತು ಹೇಳು ಮೊನ್ನೆ ಏನಾಯ್ತು ನಿಮಗೆ ಏನ್ ಹೇಳ್ತಿದ್ಯಾ ಮತ್ತು ನೀನು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಪ್ಪ ನಿಜನಮ್ಮ ನಿನ್ನ ಮನೆಯಿಂದ ಆಚೆ ಹಾಕಿದ್ರ ಅನುಮಾನಕ್ಕಿಂತ ದೊಡ್ಡ ರೋಗ ಇಲ್ಲ ಅಂತಾರೆ ಆದ್ರೆ ರೋಗಗಳನ್ನ ವಾಸಿ ಮಾಡೋ ಡಾಕ್ಟ್ರೇ ಅನುಮಾನ ಪಟ್ರೆ ಅನುಮಾನದ ವಿರುದ್ಧ ನಡೀತಿರೋ ಈ ಹೋರಾಟದಲ್ಲಿ ನಿಮ್ಮ ಮನೆ ಮಗಳ ಜೊತೆ ನೀವಿರ್ಲೇಬೇಕು ಇರ್ತೀರಾ ಅಲ್ವಾ ನಮ್ಮ ನಿಮ್ಮ ಈ ಪಯಣ ಸ್ಟಾರ್ ಸುವರ್ಣದೊಂದಿಗೆ ಮಾತ್ರ